ಮೈ ನ್ಯೂ ವಿಡಿಯೋ, ನಾನು ಅಜಿತ್. ಸೊ ಎಲ್ರಿಗೂ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಎಲ್ರಿಗೂ ಕೂಡ ಕ್ಷಮೆಯನ್ನು ಕೇಳೋಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂದ್ರೆ ನಾನು ಇಷ್ಟು ದಿನ ಆಗಿ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡಕ್ ಆಗ್ತಾ ಇರಲಿಲ್ಲ ನನ್ನ ಕೈಯಿಂದ. ಯಾಕೆ ಅಂತ ನೋಡಿದ್ರೆ ನಾನು ಈ ಒಂದು 3 ಮಂತ್ಸ್ ಅಲ್ಲಿ ತುಂಬಾನೇ ಡಿಪ್ರೆಷನ್ಗೆ ಒಳಗಾಗಿದ್ದೆ. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಕ್ ಆಗ್ತಾ ಇರಲಿಲ್ಲ, ನಾನು ಇನ್ನು ಯಾವುದೇ ಕೆಲಸಗಳನ್ನು ಕೂಡ ಮಾಡಕ್ ಆಗ್ತಾ ಇರಲಿಲ್ಲ. ಸೊ ನೀವು ಕೂಡ ನೋಡಿರ್ಬೋದು ನನ್ನ ಲಾಸ್ಟ್ ವಿಡಿಯೋನ, ನಾನು ಅಳ್ತಾ ಒಂದು ವಿಡಿಯೋನ ಹಾಕಿರ್ತೀನಿ ಯೂಟ್ಯೂಬ್ ಅಲ್ಲಿ. ಸೊ ನನ್ನನ್ನು ನಾನು ಯಾವತ್ತೂ ಕೂಡ ಆ ಥರ ಒಂದು ಪರ್ಸ್ನಾಲಿಟಿಯಾಗಿ ತೋರಿಸ್ಕೋಬೇಕು ಜನರಿಗೆ ಅಂತ ನಾನು ಯಾವತ್ತೂ ಕೂಡ ಬಯಸಿದವನಲ್ಲ. ನಾನು ಅಳೋದಾಗ್ಲಿ, ನಾನು ನಗೋದಾಗ್ಲಿ, ನಾನು ಯಾರು ಕೂಡ ಹೇಳಲ್ಲ. ನಾನಂತ ಆ ಥರ ಒಂದು ಕ್ಯಾರೆಕ್ಟರ್, ಸೊ ಇಂಟ್ರೋವರ್ಟ್ ಅಂತ ಹೇಳ್ಬೇಕು. ಯಾಕಂದ್ರೆ ನಾನು ಎಲ್ಲಾನು ಯಾರ ಜೊತೆನೂ ಶೇರ್ ಮಾಡಲ್ಲ. ತುಂಬ ನನಗೆ ಅಂತ ನಂಬಿಕೆ ಇರೋ ಒಂದು ಎರಡು ವ್ಯಕ್ತಿಗಳ ಜೊತೆ ಮಾತ್ರ ನನ್ನ ಬಗ್ಗೆ ನಾನು ಶೇರ್ ಮಾಡ್ಕೋತೀನಿ ಹೊರತು ನಾನು ತುಂಬ ಕ್ಲೋಸ್ ಆಗಿರೋ ವ್ಯಕ್ತಿಗಳಾಗಿರ್ಬೋದು ಆ ಥರ ಒಂದು ವ್ಯಕ್ತಿಗಳು ಕೂಡ ನನ್ನ ಬಗ್ಗೆ ಗೊತ್ತಿರಲ್ಲ. ಸೊ ಅಂತ ಒಂದು ಪರ್ಸನಾಲಿಟಿನದ್ದು. ಸೊ ಅದರಲ್ಲಿ ನಾನು ಈ ಥರ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅಲ್ವಾ, ಯಾಕೆ ಅಳ್ತಾ ಇದ್ದಾರೆ ಅಜಿತ್ ಅಂತ ತುಂಬ ಜನ ಕೇಳಿದ್ರಿ. ಸೊ ಆ ಒಂದು ಲವ್ ಆ್ಯಂಡ್ ಕೇರ್ಗೆ ಯಾವತ್ತೂ ಕೂಡ ನಾನೊಂದು ಚಿರಋಣಿ ಆಗಿರ್ತೀನಿ ನಿಮಗೋಸ್ಕರ. ಆ್ಯಂಡ್ ಎಲ್ಲರೂ ಕೂಡ ನನ್ನ ವಿಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ ಅಂತ ನನಗೆ ಗೊತ್ತಿದೆ ಚೆನ್ನಾಗಿ. ಸೊ ಯಾವಾಗ ಗೋಸ್ಟ್ ವಿಡಿಯೋಸ್ ಬರ್ತದೆ ಅಂತ ಖಂಡಿತವಾಗ್ಲೂ ನಾನು ಫ್ಯೂಚರಲ್ಲಿ ಗೋಸ್ಟ್ ವಿಡಿಯೋಸ್ನ ಮಾಡುವಂಥ ಒಂದು ಕಮಿಟ್ಮೆಂಟ್ನ ಇಟ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಒಂದು 3-4 ಮಂತ್ಸಲ್ಲಿ ಅದನ್ನ ಸ್ಟಾರ್ಟ್ ಮಾಡ್ತೀನಿ ಆ ಕೆಲಸವನ್ನು ಕೂಡ. ಸೊ ಅಲ್ಲಿ ತನಕ ನನಗೆ ಆ ಪ್ಲೇಸಸ್ ಬಗ್ಗೆ ಮಾಹಿತಿಗಳನ್ನು ಕಲೆಕ್ಟ್ ಮಾಡೋಕ್ಕೆ ಟೈಮ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಇನ್ನೂ ಟೈಮ್ ತಗೊಂಡು ಸೊ ಇನ್ನೂ ವಿಡಿಯೋಸ್ ಕ್ವಾಲಿಟಿಗಳನ್ನ ಹೆಚ್ಚು ಮಾಡಿಕೊಂಡು ನಾನೊಂದು ಕಡೆ ಟ್ರಾವೆಲ್ ಮಾಡ್ಬೇಕಾದ್ರೆ ಅದಕ್ಕೊಂದು ಎಕ್ಸ್ಪೆನ್ಸ್ ಆಗುತ್ತೆ, ಅದನ್ನೆಲ್ಲ ತಗೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ, ಓಕೆನಾ? ಸೊ ಅಲ್ಲಿ ತನಕ ನಾನು ಯಾವತ್ತೂ ಕೂಡ ಫಾಲೋ ಮಾಡಿ, ವಿಡಿಯೋಸ್ ಬರ್ತಾ ಇರುತ್ತೆ ನಾರ್ಮಲ್ ಆಗಿ, ಗೋಸ್ ವಿಡಿಯೋಸ್ ಇಲ್ಲ ಅದರ್ ಕೈಂಡ್ ಆಫ್ ವಿಡಿಯೋಸ್ ಬರುತ್ತೆ, ನೀವು ಅದನ್ನ ನೋಡಿ ವಾಚ್ ಎಂಜಾಯ್ ಮಾಡ್ಕೊಂಡು. ಓಕೆ, ವಿಡಿಯೋಸ್ ಒಳಗೆ ಬರೋಣ. ಯಾಕೆ ಏನಾಯ್ತು ಅಜಿತ್ಗೆ 3 ಮಂತ್ಸ್ ಇಂದ ವಿಡಿಯೋಸ್ನೇ ಅಪ್ಲೋಡ್ ಮಾಡಿಲ್ಲ, ಈ ತರ ಹಲವು ತರ ವಿಡಿಯೋಸ್ನೆಲ್ಲ ಹಾಕಿದ್ದಾರೆ ಅಂತ? ಸೊ ಏನಿಲ್ಲ ಗೈಸ್, ನಾನು ನನ್ನ ಲೈಫಲ್ಲಿ ನಾನು ಯಾರನ್ನೂ ಅಷ್ಟು ಬೇಗ ನಂಬಲ್ಲ ಅಂತ ಹೇಳಿದ್ದೆ ಅಲ್ವಾ. ಸೊ ಒಬ್ಬರ ಮೇಲೆ ತುಂಬಾನೇ ನಂಬಿಕೆ ಇಟ್ಬಿಟ್ಟಿದೆ. ಸೊ ನಾನು ಯಾರ ಮೇಲೆ ನಂಬಿಕೆ ಇಡ್ತೀನೋ ಆ ಪರ್ಸನ್ಸ್ ಎಲ್ಲ ನನ್ನನ್ನು ಒಂದು ಯಾವುದೇ ಒಂದು ರೀಸನ್ ಇಲ್ಲದೆ ಬಿಟ್ಟು ಹೋಗ್ತಾರಲ್ವಾ. ಸೊ ಆ ಒಂದು ನೋವನ್ನು ಯಾರಿಂದನು ಕೂಡ ತಡ್ಕೊಳಕ್ಕಾಗಲ್ಲ. ನಾನು ಯಾಕೆಂದ್ರೆ ಚಿಕ್ಕ ವಯಸ್ಸಿಂದ ಕೂಡ ಈ ಒಂದು ಪ್ರೀತಿ, ಆಮೇಲೆ ಒಂದು ಯಾರಾದ್ರೂ ನನಗೆ ಕೇರ್ ತೋರಿಸಲ್ವಾ, ಯಾರಾದ್ರೂ ನನಗೆ ಏನಾದ್ರು ಹೇಳ ನನ್ನನ್ನು ಬಂದು ಊಟ ಮಾಡಿದ್ಯಾ, ನನ್ನ ಹೆಲ್ತ್ ಚೆನ್ನಾಗಿರಲ್ವಾ, ಆ ಥರ ಅಂತ ಕೇಳಲ್ವಾ ಅಂತ ಬಯಸ್ತಾ ಇದ್ದಂತ ಬಯಸ್ತಾ ಒಂದು ಬೆಳೆದಂತ ಹುಡುಗ. ಸೊ ನನಗೆ ಅಪ್ಪ ಇಲ್ಲ ಅಂತ ನಿಮಗೆ ಗೊತ್ತಿದೆ, ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಸೊ ನಾನು ಆ ಥರ ಒಂದು ಕಷ್ಟಪಟ್ಟಂತ ಒಂದು ಸ್ಥಿತಿಯಿಂದ ಬಂದಂತ ಹುಡುಗ. ಸೊ ನನಗೆ ಆ ಲವ್ ಅಂಡ್ ಅಫೆಕ್ಷನ್ ಯಾರ ಕಡೆಯಿಂದ ಸಿಗ್ಲಿಲ್ಲ, ನಮ್ಮ ಅಮ್ಮನ ಕಡೆಯಿಂದ ಆಗಿರ್ಬೋದು ಚಿಕ್ಕ ವಯಸ್ಸಲ್ಲಿ, ನಮ್ಮ ಅಪ್ಪನ ಕಡೆಯಿಂದ ಆಗಿರ್ಬೋದು, ಯಾರ ಕಡೆಯಿಂದ ಸಿಗ್ಲಿಲ್ಲ. ಸೊ ಯಾರಾದ್ರೂ ಸ್ವಲ್ಪ ಲವ್ ಅಂಡ್ ಕೇರ್ ತೋರಿಸಿದ್ರೆ ನಾನು ಅಲ್ಲಿ ಬಿದ್ದೋಗ್ಬಿಡ್ತೀನಿ, ನನ್ನ ಮೈನಸ್ಸೇ ಅದು. ಸೊ ಇನ್ಮೇಲೆ ಆ ಒಂದು ಕ್ಯಾರೆಕ್ಟರ್ನ ನಾನು ಚೇಂಜ್ ಮಾಡ್ಕೋಬೇಕು ಅಂತ ನಾನಾಗಿ ಇಷ್ಟು ದಿನ ಟೈಮ್ ತಗೊಂಡೆ, ಖಂಡಿತವಾಗ್ಲೂ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇನ್ನು ಮುಂದೆ ಯಾರನ್ನು ಕೂಡ ನನ್ನ ಲೈಫಲ್ಲಿ ನಾನು ನಂಬಲ್ಲ. ಆ ಒಂದು ನಂಬಿಕೆ ಯಾರಾದರೂ, ನಾನು ರೀಜನಲ್ ಆಗಿ ಹೇಳ್ತೀನಿ, ಒಂದು ಓಪನ್ ಆಗಿ ಹೇಳ್ತೀನಿ. ಸೊ ನಿನ್ನ ಯಾರಾದ್ರೂ ನಂಬ್ತಾ ಇದ್ದಾರೆ, ಒಂದು ಲವರ್ ಆಗಿನೋ, ಇಲ್ಲ ನಿಮ್ಮ ಹಸ್ಬೆಂಡ್ ವೈಫ್ ಆಗಿರ್ಬೋದು, ಇಲ್ಲ ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ನೀವು ಒಂದು ಲವ್ ಮಾಡ್ತಿರೋ ಹುಡುಗಿ ಹುಡುಗ ಆಗಿರ್ಬೋದು, ಯಾರಿಗಾದ್ರೂ ಒಂದು ನಂಬಿಕೆಯನ್ನು ನೀವು ಕೊಟ್ಟರೆ ಅದನ್ನು ಉಳಿಸ್ಕೊಳ್ಳೋಕ್ಕೆ ಏನು ಬೇಕಾದ್ರೂ ಮಾಡಿ. ಖಂಡಿತವಾಗ್ಲೂ ಆ ಒಂದು ಪರ್ಸನ್ಗೆ ಯಾವತ್ತೂ ಕೂಡ ಚೀಟ್ ಮಾಡಬೇಡಿ. ನಿಜವಾಗಿ ಆ ನಂಬಿಕೆ ಎಷ್ಟು ದೊಡ್ಡದಾಗಿರುತ್ತೆ ಆ ಒಂದು ವ್ಯಕ್ತಿಯ ಮನಸ್ಸಲ್ಲಿ, ಅಂದರೆ ನಿಜವಾಗಿ ನಿಮ್ಮನ್ನ ಲವ್ ಮಾಡಿರುವಂಥ ಒಂದು ವ್ಯಕ್ತಿ ಆಗಿದ್ರೆ ಆ ಒಂದು ನಂಬಿಕೆ ಆ ಮನಸ್ಸಲ್ಲಿ ಆಳವಾಗಿ ಕೂತ್ಕೊಂಡಿರುತ್ತೆ. ಇವ್ರಿಗೋಸ್ಕರ ಏನು ಬೇಕಾದ್ರೂ ಮಾಡ್ಬೋದು ಲೈಫಲ್ಲಿ ಅನ್ನೋ ಥರ ಆ ಒಂದು ಮೈಂಡ್ಸೆಟ್ ಆ ಒಂದು ವ್ಯಕ್ತಿಯಲ್ಲಿರುತ್ತೆ. ಬಟ್ ನೀವು ಯಾವಾಗ ಒಂದು ಚೀಟ್ ಮಾಡಿ ಹೋಗ್ತೀರಾ, ಇಲ್ಲ ನಿಮ್ಮನ್ನ ಇಷ್ಟ ಇಲ್ಲ, ನಾನು ದೂರ ಇರಬೇಕು, ನಿಮ್ಮ ಜೊತೆ ಮಾತಾಡಲೇಬಾರ್ದು, 24 ಗಂಟೆ ಮಾತಾಡ್ತಿದ್ದಂಥ ಒಂದು ವ್ಯಕ್ತಿ 2 ನಿಮಿಷ ಮಾತಾಡೋಕೆ ಇವಾಗ ಇಷ್ಟ ಇಲ್ಲ ಅಂತ ಹೇಳಿ ಹೋಗ್ತಿದ್ದಾರಲ್ಲ, ಆ ಒಂದು ವ್ಯಕ್ತಿಯ ನೋವು ಆ ಒಂದು ಅಳಲು ಯಾರಿಗೂ ಕೂಡ ಕೇಳಲ್ಲ. ಸೊ ಅದಕ್ಕೇನೆ ಎಲ್ಲರೂ ಕೂಡ ಡಿಪ್ರೆಷನ್ ಹೋಗಲ್ಲ, ನಿಜವಾಗಿ ಲವ್ ಮಾಡಿದವರು ಮಾತ್ರ ಡಿಪ್ರೆಷನ್ ಹೋಗ್ತಾರೆ. ಈ ಒಂದು ಕಾಲದಲ್ಲಿ ನಿಜವಾಗಿ ಲವ್ ಮಾಡೋರು, ಇಲ್ಲ ನಿಜವಾಗಿ ಒಬ್ಬರ ಮೇಲೆ ಪ್ರೀತಿ ಇಡೋರು ಅಂದ್ರೆ ತುಂಬಾನೇ ಕಷ್ಟ, ರೇರ್ ಸಿಗೋದು. ನಾನು ನೋಡ್ದಂಗೆ ನಾನು ತುಂಬಾ ಜನ ಕಡೆ ನೋಡಿದ್ದೀನಿ, ಯಾರು ಕೂಡ ನಿಜವಾಗಿ ಪ್ರೀತಿ ಮಾಡೋರು ನಾನು ನೋಡೇ ಇಲ್ಲ. ತುಂಬಾ ರೇರ್ ನೋಡಿದ್ರೆ ಒಂದು 1%, 2% ನಾನು ನೋಡಿರ್ತೀನಿ ನನ್ನ ಲೈಫಲ್ಲಿ ಅಷ್ಟೇ. ಇವತ್ತು ಒಬ್ರು ನೆಡ್ಕೊಂಡ್ರೆ ನಾಳೆ ಇನ್ನೊಬ್ರು ನೆಡ್ಕೊಂಡು ಹೋಗ್ಬಿಡ್ತಾರೆ ಅಂತ ಒಂದು ಕಾಲಘಟ್ಟ ಈ ತರ ಒಂದು ಸಿಚುವೇಶನ್ ಬಂದಿದೆ ಈ ಜನರೇಷನ್ ಅಲ್ಲಿ. ಸೊ ಅದರಲ್ಲೂ ನಿಮಗೆ ಒಂದು ನಿಜವಾಗಿ ಪ್ರೀತಿ ಮಾಡೋರು ಸಿಕ್ಕಿದ್ರು ಅಂದ್ರೆ ಖಂಡಿತವಾಗ್ಲೂ ಕೈ ಮುಗಿದು ಕೇಳ್ಕೊಳ್ತೀನಿ, ಯಾರು ಕೂಡ ಆ ಒಂದು ವ್ಯಕ್ತಿಗೆ ಚೀಟ್ ಮಾಡಕ್ ಹೋಗ್ಬೇಡಿ. ನೀವು ಇನ್ನೊಂದು ವ್ಯಕ್ತಿ ಮಾತು ಕೇಳ್ಕೊಂಡು 3rd ಪರ್ಸನ್ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಯಾವಾಗ ಎಂಟರ್ ಆಗ್ತಾರೋ ಆ ಒಂದು ಮಾತುಗಳನ್ನ ಕೇಳ್ಕೊಂಡಿವಿ, ಅವಾಗ ಇನ್ನೊಬ್ರು ನೀವು ಇಷ್ಟಪಟ್ಟವ್ರನ್ನ ದೂರ ಮಾಡ್ತಿರೋ, ಖಂಡಿತವಾಗ್ಲೂ ಆ ಒಂದು ನೀವು ಏನೇ ಮಾಡಿದ್ರು ಕೂಡ ಆ ಒಂದು ವ್ಯಕ್ತಿ ನಿಮ್ನ ಕ್ಷಮಿಸ್ಬೋದು ಆ ಒಂದು ಕ್ಷಣಕ್ಕೆ. ಚೆನ್ನಾಗಿರಮ್ಮ ನೀನು ಹೋಗ್ಬಿಡು, ಚೆನ್ನಾಗಿರಪ್ಪ ನೀನು ಹೋಗ್ಬಿಡು ಅಂತ. ಬಟ್ ಕರ್ಮ ವಿಲ್ ಹಂಟ್ ಯು ಡೌನ್ ಒನ್ ಡೇ ಅಂತ ಹೇಳ್ತಾರೆ. ಏನೇ ಮಾಡಿ
ಯಾವುದೇ ತರ ಇರಲಿ, ಆ ಒಂದು ಕರ್ಮ ಅನ್ನೋದಿದೆಲ್ಲ ಅದನ್ನ ಯಾವತ್ತು ಕೂಡ ನಮ್ಮಿಂದ ತಡೆಯಕ್ಕಾಗಲ್ಲ. ಆ ಒಂದು ಪರಿಸ್ಥಿತಿ ಅದೇ ತರ ನಮಗೂ ಕೂಡ ಬಂದು ಒದಗುತ್ತೆ. ಅವಾಗ ನೀವು ಒಂದಿನ ರಿಗ್ರೆಟ್ ಮಾಡ್ತೀರಾ, ನನ್ನ ಪ್ರೀತಿ ಮಾಡಿದವರು ನಾನು ತುಂಬಾನೇ ನೋವು ಕೊಟ್ಬಿಟ್ಟೆ ಅವರಿಗೆ ಅಂತ ಒಂದಿನ ರಿಗ್ರೆಟ್ ಮಾಡ್ತೀರಾ. ಅಂಡ್ ಎಲ್ಲರೂ ಕೂಡ ಕೇಳ್ತೀನಿ ಗಾಯ್ಸ್, ನಾನು ಇದರಿಂದ ಹೊರಗಡೆ ಬಂದವನೇ. ಇವಾಗ ಹೊರಗಡೆ ಬಂದು ಈ ವಿಡಿಯೋನ ಮಾಡ್ತಾ ಇದ್ದೀನಿ, ನಾನು ಇನ್ಮೇಲೆ ಯಾರಿಗೂ ಕೂಡ ಪ್ರೀತಿಯನ್ನು ಕೊಡಲ್ಲ, ಯಾರಿಂದನೂ ಕೂಡ ಪ್ರೀತಿಯನ್ನು ಬಯಸಲ್ಲ, ಯಾರಿಂದನು ಕೂಡ ಎಕ್ಸ್ಪೆಕ್ಟೇಷನ್ ಅನ್ನು ಬಯಸಲ್ಲ. ಯಾವತ್ತು ಕೂಡ ನನ್ನ ಏಮ್ ಏನಿದೆ, ನನ್ನ ಒಂದು ಕಮಿಟ್ಮೆಂಟ್ ಏನಿದೆ ಅದರ ಮುಂದ್ಗಡೆ ನಾನು ಹೋಗಿ ನಿಲ್ತೀನಿ ಅಂತ ಹೇಳ್ತಾ. ಅಂಡ್ ನಮ್ಮ ಅಮ್ಮ ತುಂಬಾನೇ ನನ್ನ ಸಪೋರ್ಟ್ ಮಾಡಿದ್ರು ಈ ತರ ಒಂದು ಸಿಚುವೇಶನ್. ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಒಂದು 4-5 ಫ್ರೆಂಡ್ಸ್ ಇದ್ದಾರೆ, ಖಂಡಿತವಾಗ್ಲೂ ನನ್ನ ಟ್ರೂ ಫ್ರೆಂಡ್ಸ್ ಅಂತ ಹೇಳ್ಬೇಕು. ಎಲ್ಲರೂ ಸಪೋರ್ಟ್ ಮಾಡಿದ್ರು ಹೊರಗಡೆ ಬರಕ್ಕೆ ಈ ವಿಷಯದಿಂದ. ಅಂಡ್ ಎಲ್ಲರೂ ಕೂಡ ನಾನು ಈ ವಿಡಿಯೋದಲ್ಲಿ ಧನ್ಯವಾದ ಹೇಳ್ತೀನಿ. ಅಂಡ್ ನನ್ನನ್ನು ಯಾವತ್ತು ಕಾಯ್ತಾ ಇದ್ದಂತ ನನ್ನ ಒಂದು ಸಬ್ಸ್ಕ್ರೈಬರ್ಗೆ ಯಾವತ್ತು ಕೂಡ ಚಿರಋಣಿ ಆಗಿರ್ತೀನಿ. ಅಂಡ್ ಅದೇ ತರ ನಾನೊಂದು ಲಾಸ್ಟ್ ಹೇಳ್ಬೇಕಿತ್ತು ಗಾಯ್, ನಿಮ್ಮನ್ನ ನಿಜವಾಗಿ ಪ್ರೀತಿ ಮಾಡಿದವರು ಖಂಡಿತವಾಗ್ಲೂ ಯಾವತ್ತು ನಿಮ್ಮನ್ನ ಬಿಟ್ಟು ಹೋಗಲ್ಲ. ಬಿಟ್ಟು ಹೋಗ್ತೀನಿ, ನಿಮ್ಮನ್ನ ಮರಿತೀನಿ ಅಂದ ತಕ್ಷಣ ನೀವು ಅಲ್ಲೇ ಸತ್ತೋದ್ರಿ, ಆ ಪ್ರೀತಿನೂ ಸತ್ತೋಯ್ತು. ಅಲ್ಲಿಂದ ಹೊರಗಡೆ ಬಂದ್ಬಿಡಿ. ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದಷ್ಟು ನಿಮಗೆ ಅವಮಾನ ಮಾತ್ರ ಯಾವತ್ತು ಕೂಡ ಇದ್ದಿದೆ. ಸೊ ಅದಕ್ಕೆ ಆ ಒಂದು ರಿಲೇಶನ್ಶಿಪ್ ಇಂದ ಬಂದು ಮುಂದ್ಗಡೆ ಹೋಗ್ಬಿಡಿ, ಖಂಡಿತವಾಗ್ಲೂ ನಿಮ್ ಲೈಫ್ ಚೆನ್ನಾಗಿರುತ್ತೆ. ಅಂಡ್ ಅದೇ ತರ ನೀವು ಯಾರನ್ನಾದ್ರೂ ಈಗ ಇಷ್ಟಪಡ್ತೀರಾ ಅಂದ್ರೆ ಅವರಿಂದ ಹೇಳನೆ ಹೋಗ್ಬೇಡಿ. ನೀವು ಹೋಗ್ತೀರಾ ಯಾಕಂದ್ರೆ ನಾನು ಹಾಗೆ ಮಾಡಿದ್ದು, ಆ ಒಂದು ಫೀಲಿಂಗ್ಸ್ ಇದ್ದೇ ಇರುತ್ತೆ. ಬಟ್ ಒಂದು ಲೆವೆಲ್ ತನಕ ಹೋಗಿ ಆಮೇಲೆ ಬಿಟ್ಬಿಡಿ. ನಿಮ್ಮನ್ನ ನಿಜವಾಗಿ ಪ್ರೀತಿ ಮಾಡೋರು ಯಾರು ಗೊತ್ತಾ, ನಿಮ್ಮ ಒಂದು 4-5 ಫ್ರೆಂಡ್ಸ್ ಇರ್ಬೋದು. ಅಂಡ್ ಯಾವುದೇ ಕಷ್ಟವನ್ನು ಬಿಟ್ಟು ಹೋಗೋದವ್ರು ಆಗಿರ್ಬೇಕು. ಅಂಡ್ ಅದೇ ತರ ನಿಮ್ಮ ಅಮ್ಮ ಹಾಗೂ ಅಪ್ಪ ಅಂಡ್ ನಿಮ್ಮ ಮನೆಯಲ್ಲಿರೋ ಬ್ರದರ್ಸ್ ಸಿಸ್ಟರ್ಸ್ ಇವ್ರು ಮಾತ್ರ ನಿಮ್ಮ ಒಂದು ಕೊನೆ ತನಕನು ಬರ್ತಾರೆ ಕಾಲದಲ್ಲಿ ಅಂತ ತಿಳ್ಕೊಂಡು ಯಾವತ್ತು ಕೂಡ ಅವ್ರನ್ನ ನೆನೆಸ್ಕೊಂಡು ನಿಮ್ಮ ಲೈಫ್ನ ಲೀಡ್ ಮಾಡಿ ಅಂತ ಹೇಳ್ತಾ. ಅಂಡ್ ಈ ವಿಡಿಯೋದಲ್ಲಿ ನಾನು ಇನ್ನೊಂದು ವಿಷಯನ ಕ್ಲಾರಿಫೈ ಮಾಡಬೇಕಿತ್ತು, ನನಗೆ ಡೈಲಿ ವಿಡಿಯೋಸ್ ಮಾಡೋಕೆ ಆಗುತ್ತಾ ಅಂತ ಗೊತ್ತಿಲ್ಲ. ಬಟ್ ಖಂಡಿತವಾಗ್ಲೂ ಇನ್ಮೇಲೆ ಅಂತೂ ವೀಕ್ಲಿ ಒಂದು 3 ಡೇಸ್ ಆದರೂ ವಿಡಿಯೋಸ್ ಬಂದೇ ಬರುತ್ತೆ, ಇದು ನಾನು ಅಶ್ಯೂರ್ ಆಗಿ ಹೇಳ್ತೀನಿ, ಪ್ರಾಮಿಸ್ ಆಗಿ ಹೇಳ್ತೀನಿ, ಓಕೆನಾ? ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ನಾನು ನಿಮ್ಮ ಅಜಿತ್. ಯಾವತ್ತು ಕೂಡ ಸ್ಮೈಲ್ ಮಾಡ್ತಾನೆ ಇರಿ, ಬಿಟ್ಟು ಹೋದವ್ರನ್ನ ಬಗ್ಗೆ ಯಾವತ್ತು ಕೂಡ ಚಿಂತೆ ಮಾಡಬೇಡಿ. ನಿಮಗಂತ ಒಂದು ಲೈಫ್ ಮುಂದ್ಗಡೆ ಕಾಯ್ತಾ ಇದೆ ಅಂತ ತಿಳ್ಕೊಂಡು ಆ ಒಂದು ಲೈಫ್ನ ಬಗ್ಗೆ ಸಕ್ಸಸ್ಫುಲ್ ಆಗೋದಕ್ಕೆ ಹೋರಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ನಾನು ನಿಮ್ಮ ಅಜಿತ್. ಟೇಕ್ ಕೇರ್, ಸ್ಪ್ರೆಡ್ ಲವ್. ಬಾಯ್ ಬಾಯ್.